ನಮ್ಮ ಮಾಧ್ಯಮದವರಿಗೆಲ್ಲರಿಗೂ ನಾನು ಕೃತಜ್ಞತೆ ಹೇಳ್ತೀನಿ. ಇವತ್ತು ಪ್ರೀಮಿಯರ್ ಇತ್ತು ಹಗ್ಗ ಸಿನಿಮಾ. ಆಕ್ಚುಲಿ ನಾನು ಹೇಳಬಾರ್ದು, ಅಂದರೆ ನಟರು ಯಾರು ಹೇಳಬಾರ್ದು, ನೀವು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಹೇಳಿದ್ರೆ ನಮಗೆ ತಿದ್ದುಕೊಳ್ಳೋದಕ್ಕೆ ಒಂದು ದಾರಿ ಸಿಗತ್ತೆ. ಆಮೇಲೆ ನಮ್ಮ ರಾಜ್ ಸರು ಮತ್ತು ವೇಣು, ಅಂದರೆ ಅವರ ಒಂದು ಬ್ಯಾನರಲ್ಲಿ ತಯಾರಾಗಿರುವಂಥ ಒಂದು ಸಿನಿಮಾ ಇದು. ಹರ್ಷಿಕಾ ತುಂಬ ಚೆನ್ನಾಗಿ ಮುದ್ದಾಗಿ ಮಾಡಿದ್ದಾರೆ, ಸಕಾರ ಕಾಣಿಸ್ತಾರೆ. ಈವನ್ ಅನುಪ್ರಭಾಕರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ವೇಣು ಫಸ್ಟ್ ಅವ್ರದ್ದು ಫಿಲ್ಮ್ ಅಂತ ಅನಿಸೋದೇ ಇಲ್ಲ. ಆ್ಯಂಡ್ ಇದು ಟೀಮ್ ವರ್ಕು, ಇದು ಒಬ್ರು ಕೆಲಸ ಅಲ್ಲ. ಆಮೇಲೆ ಈ ಸಿನಿಮಾನ ದಯವಿಟ್ಟು 20ನೇ ತಾರೀಕು ರಿಲೀಸ್ ಆಗ್ತಿದೆ ರಾಜ್ಯಾದ್ಯಂತ ಹೋಗಿ ನೋಡಿ, ಹರಿಸಿ ಹಾರೈಸಿ, ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮೆಲ್ಲರ ಮೇಲಿರಲಿ. ನಾನು ಇದರಲ್ಲಿ ಒಂದು ಪುಟ್ಟ ರೋಲ್ ಮಾಡಿದ್ದೀನಿ, ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ತುಂಬ ಖುಷಿ ಆಗ್ತಿದೆ ಇವತ್ತು ನಿಮ್ಮ ಜೊತೆಗೆ ನನ್ನ ಅನಿಸಿಕೆಗಳನ್ನ ಹಂಚ್ಕೊಳ್ತಿರೋದಕ್ಕೆ. ಥ್ಯಾಂಕ್ ಯು. ಎನಿ ಡೌಟ್ಸ್? ಕಲಾವಿದರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರಲ್ಲ ಸರ್, ಅಂದ್ರೆ ಇನ್ನು ಅದ್ಭುತವಾಗಿ ಮಾಡ್ಬೋದಾಗಿತ್ತು ಅಂತ ನನಗೆ ಅನಿಸ್ತಾ ಇದೆ. ಅಂದ್ರೆ ಆಸ್ ಅನ್ ಆಕ್ಟ್ರೆಸ್, ಅಂದ್ರೆ ತೆರೆ ಮೇಲೆ ನೋಡಿದಾಗ ಅಲ್ಲಿ ನಮಗೆ ತೃಪ್ತಿ ಓಕೆ ಫೈನ್ ಅಂತ ಅನ್ಸುತ್ತೆ, ಬಟ್ ನಮಗೆ ಯಾವತ್ತೂ ತೃಪ್ತಿ ಸಿಗಲ್ಲ. ಒಂಥರ ಅತೃಪ್ತ ಆತ್ಮಗಳ ತರ ನಾವು ಕಲಾವಿದ್ರು ಅಂದ್ರೆ ಯಾವತ್ತೂ ಸಿಗತ್ತೆ ಗೊತ್ತಿಲ್ಲ. ಅಂದ್ರೆ ಹುಡುಕ್ತಾನೆ ಇರ್ತೀವಿ, ಮಾಡ್ತಾನೆ ಇರ್ತೀವಿ ಆಕ್ಟಿಂಗು, ಇನ್ನೂ ಚೆನ್ನಾಗಿ ಮಾಡ್ಬೇಕು, ಇನ್ನೂ ಮಾಡ್ಬೇಕು, ಇನ್ನೂ ಮಾಡ್ಬೇಕು ಅಂತ. ಅದು ಮುಗಿಯಲಾರದ ಸಮಸ್ಯೆ, ಬಟ್ ಒಂದ್ ಮಟ್ಟಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಅನ್ಕೋತೀನಿ ಎಲ್ರಿಗೂ ಇಷ್ಟ ಆಗತ್ತೆ. ಗೊತ್ತಿಲ್ಲ ಪಾರ್ಟ್ ಟು, ಅದು ಡೈರೆಕ್ಟ್ ಪಾರ್ಟ್ ಒನ್ ಅಂತ ಅನೌನ್ಸ್ ಮಾಡಿದ್ದಾರೆ. ಪಾರ್ಟ್ ಟೂ ಅಲ್ಲಿ ಬಹುಶಃ ಗೊತ್ತಿಲ್ಲ ನಾನೇನಾಗ ಬರ್ತೀನಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಸಹಕಾರ ನಮ್ಮ ಮೇಲಿರಲಿ, ನನ್ನ ಮೇಲಿರಲಿ. ಥ್ಯಾಂಕ್ ಯು.